ಲಕ್ಷ್ಮಿ ನಮ್ಮಸಿಗೆ ಮೂರು ದಿನದಿಂದ ಕೆಮ್ಮು ಐತೆ, ಏನ್ ಮಾಡಿದ್ರು ಹೋಯ್ತಾ ಇಲ್ಲ, ಏನ್ ಮಾಡೋದು ಅಕ್ಕ? ನಮ್ಮಸಿಗೂ ಹಂಗೆ, ನಮಗ್ ಗೊತ್ತಿಲ್ಲ ಏನಾಯ್ತು ಅನ್ನೋದು ಗೊತ್ತಿಲ್ಲ. ಹೌದೇ ಸವಿತಾ? ಹೌದೇ ಇಂದ್ರಕ್ಕ, ಓ ಗ್ರೀನ್ ಫೌಂಡೇಶನ್ ಕಡೆಯಿಂದ ಬರ್ತೀನಿ ಅಂತ ಹೇಳಿದ್ರು ಸುಹಾಸ್ ಅವರು. ಅವ್ನ್ ಸ್ವಲ್ಪ ಏನೇನು ಮಾಡ್ತಾರೆ ನಾಟ್ಯ ವ್ಯವಸ್ಥೆನ ಕೇಳೋಣ. ಇವರು ಬರ್ತಾರೆ, ನೀನು ಬಂದ್ರು. ನಮಸ್ತೆ ನೋಡಿ ಸುಹಾಸ್ ಅವ್ರೆ, ಇಂದ್ರಕ ರಸುಗೆ ತುಂಬಾ ಕೆಮ್ಮು, ನೀರು ಕುಡಿಯಲ್ಲ, ಹುಲ್ಲು ಮೇಯಲ್ಲ, ಮಲ್ಕು ಹಾಕಲ್ಲ, ಏನು ಮಾಡಲ್ಲ. ಅದಕ್ಕೇನಾದ್ರೂ ನಿಮ್ಮ ಕಡೆ ಗ್ರೀನ್ ಫೌಂಡೇಶನ್ ಕಡೆಯಿಂದ ನಾಟಿ ಗೀಟಿ ಔಷಧಿ ಇದ್ರೆ ಸ್ವಲ್ಪ ಹೇಳ್ತೀರಾ? ನೋಡಿ ಇಂದ್ರಮ್ಮ ಅವರೇ, ಹಸುಗೆ ಕೆಮ್ಮು ಅಂತ ಹೇಳಿದ್ರಲ್ಲ, ಈ ಕೆಮ್ಮು ಸ್ಟಾರ್ಟ್ ಆದ್ಮೇಲೆ ಅಂದ್ರೆ ಶುರು ಆದ್ಮೇಲೆ ಈ ಹಸುಗೆ ಏನೇನು ಗುಣಲಕ್ಷಣಗಳು ಕಾಣಿಸ್ಕೊಂಡಿವೆ ನೋಡಿ ಸುಹಾಸ್ ಅವರೇ. ನಮ್ಮ ಹಸು ಮೊದಲಿನ ತರ ಮೇವು ಮೇಯ್ತಾ ಇಲ್ಲ, ಮತ್ತೆ ನೀರು ಕುಡಿತಾ ಇಲ್ಲ, ಅದಕ್ಕೆ ಇದು ಮೂಗಲ್ಲಿ ಇದು ನೀರು ಬರ್ತಾ ಇದೆ, ಮತ್ತೆ ಜಲ ಸುರಿಸ್ತಾ ಇದೆ, ಮತ್ತೆ ಅದಕ್ಕೆ ಮೈ ಮುಟ್ಟಿದ್ರೆ ಜ್ವರ ಬರೋ ತರ ಕಾಣುವ ಲಕ್ಷಣಗಳಿವೆ. ಕಣ್ಣಲ್ಲಿ ನೀರು ಸೋರ್ತಾ ಇರುತ್ತೆ. ಇಂದ್ರಮ್ಮ ಅವರೇ, ನೀವು ಹಸುಗೆ ಏನು ಕೆಮ್ಮು ಬಂದಿದೆ ಅನ್ನೋದ್ರ ಬಗ್ಗೆ ಗುಣಲಕ್ಷಣಗಳನ್ನ ಹೇಳಿದ್ರಿ. ಈಗ ನಂಗೆ ಅನಿಸ್ತಿದೆ ಅದು ಕೆಮ್ಮು ಬಂದಿದ್ರೆ ನಿಜ ಅಂತ ಅಂದ್ಬಿಟ್ಟು, ಅದಕ್ಕೆ ಏನಂತಾರೆ, ಈಗ ನಮ್ಮ ಸುತ್ತಮುತ್ತಲು ಏನೇನು ಸಿಗ್ತವೆ ಆ ಗಿಡ ಮೂಲಿಕೆಗಳಿಂದನೇ ಔಷಧಿ ಮಾಡಿ ಹಸುಗೆ ಯಾವ ರೀತಿ ಕೊಡ್ಬೋದು ಅನ್ನೋದ್ರ ಬಗ್ಗೆ ನಾನು ಈಗ ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ. ಇಂದ್ರಮ್ಮ ಅವರೇ, ನಿಮಗೆ ನಾನು ಆವಾಗಲೇ ಹೇಳಿದೆ ಏನಂತಂದರೆ, ಈಗ ಈ ಕೆಮ್ಮಿಗೆ ನಮ್ಮ ಹತ್ರದಲ್ಲೇ ಸಿಗುವಂಥ ವಸ್ತುಗಳಿಂದ ಏನು ಔಷಧಿ ಮಾಡ್ಕೋಬೋದು ಅಂತಂತ. ಅದಕ್ಕೆ ನಾವು ಮೊದಲು ಏನು ತೊಗೋಬೇಕು ಅಂತಂದರೆ, ನಾಲ್ಕು ವಿಳ್ಯದೆಲೆ ತೊಗೋಬೇಕು, ಕರಿಮೆಣಸು ಬೇಕಾಗುತ್ತೆ ಒಂದು 20, ಕೆ ಲೋಕ್ ಸರ ಅಥವಾ ಲೋಳೆ ಸರ ಅಂತ ಕರಿತೀವಿ, ಇದು ಒಂದೆಲೆ ಬೇಕಾಗುತ್ತೆ. ಮತ್ತು ಇದಕ್ಕೆ ಒಂದು ಗೆಡ್ಡೆ ಈರುಳ್ಳಿ ಬೇಕಾಗುತ್ತೆ, ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ ಬೇಕಾಗುತ್ತೆ. ಮತ್ತು ಕಡೆದಾಗಿ ಏನು ಅಂತಂದರೆ, ಇದಕ್ಕೆ ಒಂದು 20 ಎಲೆಗಳಷ್ಟು ಜಾನುವಾರು ದಂಬು ಅಥವಾ ಅಮೃತ ಬಳ್ಳಿ ಎಲೆ ಬೇಕಾಗತ್ತೆ. ಹಾಗೆಯೇ ಅಚ್ಕರ್ಪುರ 2 ಬೇಕಾಗತ್ತೆ. ಇಂದ್ರಮ್ಮರೇ, ಈಗ ಈ ಔಷಧಿ ಮಾಡೋಕ್ಕೆ ಏನು ವಸ್ತುಗಳು ಬೇಕು ಅಂತ ನಾನು ನಿಮ್ಗೆ ಹೇಳಿದೆ, ಅದನ್ನು ಈಗ ನಾವು ಅರಿಬೇಕಾಗತ್ತೆ ಔಷಧಿ ಮಾಡಬೇಕು ಅಂತಂದರೆ. ಅದಕ್ಕೆ ಮೊದಲನೇದಾಗಿ ವಿಳ್ಯದೆಲೆ ಎತ್ಕೊಳ್ಳಿ. ಅರಿಬೇಕು. ನೆಕ್ಸ್ಟು ಲೋಳೆ ಸರ ಎತ್ಕೊಳ್ಳಿ, ಅದು ಸ್ವಲ್ಪ ಪೀಸ್ ಮಾಡ್ಕೊಳ್ಳಿ ಹಂಗೆ, ಯಾಕೆಂದರೆ ಅರಿಯಲ್ಲ ಇಲ್ಲ ಅಂದರೆ ಕರೆಕ್ಟಾಗಿ. ಹಾಂ, ಸ್ವಲ್ಪ ಸ್ವಲ್ಪ ಅರ್ಕೊಳ್ಳಿ, ಅರ್ದ್ಬಿಟ್ಟು ಪುನಃ ಅದು ನುಣ್ಣಗಾದ್ಮೇಲೆ ಪುನಃ ಸ್ವಲ್ಪ ಸ್ವಲ್ಪ ಮುರ್ಕೊಂಡು ಅದೇ ರೀತಿ ಇದು ಮಾಡ್ಕೊಳ್ಳಿ. ನೆಕ್ಸ್ಟು ಸ್ವಲ್ಪ ನುಣ್ಣಗಾಯ್ತಲ್ವ, ಈಗ ಅಮೃತ ಬಳ್ಳಿ ಎಲೆನ ತಗೊಳ್ಳಿ ಅರಿಯಕ್ಕೆ, ಒಂದು 5-6 ಎತ್ಕೊಳ್ಳಿ, ಆಮೇಲೆ ಅರದಾದ್ಮೇಲೆ ಸ್ವಲ್ಪ ಸ್ವಲ್ಪ ಎತ್ಕೊಳ್ಳಿ. ಈಗ ಉಳಿದಿರೋ ಎಲೆನು ಕೂಡ ಹಾಕ್ಕೊಡಿ. ಟೋಟಲ್ ಆಗಿ ಎಷ್ಟಾಯ್ತು ಅಂದ್ರೆ ಒಂದು 15 ಎಲೆ ಹಾಕ್ದಂಗಾಯ್ತು. ಅದಾದ್ಮೇಲೆ ಈಗ ಬೆಳ್ಳುಳ್ಳಿ ಎತ್ಕೊಳ್ಳಿ, ಈಗ ಇದಾದ್ಮೇಲೆ ಈರುಳ್ಳಿ ಕೂಡ ಅದೇ ರೀತಿ, ಈಗ ಬೆಳ್ಳುಳ್ಳಿ ಯಾವ ರೀತಿ ಜಚ್ಕೊಂಡ್ರೆ ಈರುಳ್ಳಿ ಕೂಡ ಅದೇ ರೀತಿ ಜಚ್ಕೊಳ್ಳಿ. ಈರುಳ್ಳಿ ತಗೊಳ್ಳಿ, ಈಗ ಈರುಳ್ಳಿ ಹಂಗೆ ಅದೇ ರೀತಿ ಜಚ್ಕೊಳ್ಳಿ.
ಈಗ ಕರ್ಪೂರನೂ ಕೂಡ ಅದೇ ರೀತಿ ಅದ್ರ ಜೊತೆಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿ. ಚೆನ್ನಾಗಿ ಅರಿರಿ. ಮತ್ತು ಹಾಗೇ ಕೊನೆಯದಾಗಿ ಹುಣ್ಮೆಣಸು ಅಂದರೆ ಕಾಳು ಮೆಣಸು ಬರುತ್ತಲ್ಲ, ಅದನ್ನು ಕೂಡ ಜೊತೆಗೆ ಸೇರಿಸ್ಕೊಳ್ಳಿ. ಇಂದ್ರಮ್ಮವರೇ, ಈಗ ನಾವು ಎಲ್ಲ ವಸ್ತುಗಳನ್ನೂ ಇಲ್ಲಿ ಸೇರಿಸಿದ್ದೀವಿ. ಇದೆಲ್ಲ ಏನಾಗಬೇಕು ಅಂತಾರೆ, ಚೆನ್ನಾಗಿ ನುಣ್ಣಿಗೆ ಅರಿಬೇಕು ಇದೆಲ್ಲನೂ. ಅರಿಬೇಕಾದ್ರೆ 250 ml ನೀರನ್ನ ಸ್ವಲ್ಪ ಸ್ವಲ್ಪ ಸೇರಿಸ್ಕೊತಾ ಇರಬೇಕು, ಇಲ್ಲ ಅಂತಂದರೆ ಅದು ಚೆನ್ನಾಗಿ ಅರಿಯಲ್ಲ. ಅದಕ್ಕೆ ನೀವೇನು ಸ್ವಲ್ಪ ನೀರನ್ನ ಹಾಕೋತಾ ಇರಬೇಕು. ಸ್ವಲ್ಪ ನೀರು ಹಾಕೊಳ್ಳಿ. ಈಗ ಏನೋ ಒಂಥರ ತಿಂಡಿ ಆಗೋತಿ ಅದು. ಇಂದ್ರಮ್ಮವ್ರೆ ನೋಡಿ, ಈಗ ಅದು ಮಿಶ್ರಣ ಚೆನ್ನಾಗಿ ಅರ್ದಿದೆ. ಈಗ ಅದನ್ನು ಏನು ಮಾಡೋ, ಈ ಮಿಶ್ರಣನ ತೆಗೆದು ನಾವು ಏನು ಮಾಡಬೇಕು ಅಂದರೆ ಕಾಲಿಟ್ಟು ನೀರು ಇರ್ತದಲ್ಲ, ಅಂದರೆ 200-250 ml ನೀರಲ್ಲಿ ಕಲಸ್ಕೋಬೇಕು. ಈಗ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ, ಕಲ್ಕಿ. ನೋಡಿ ಇಂದ್ರಮ್ಮವ್ರೆ, ಈಗ ಔಷಧಿ ತಯಾರಾಗಿದೆ. ಇದನ್ನೇನು ಅಂತಂದರೆ ದಿವಸಕ್ಕೆ 2 ಬಾರಿಯಂತೆ 3 ದಿವಸ ನಾವು ತಪ್ಪದೆ ಹಸುಗೆ ಇಲ್ಲ 4 ದಿವಸ ಹಸುಗೆ ಕೊಡಬೇಕಾಗ್ತದೆ. ಔಷಧಿ ತಯಾರಾಗಿದೆ, ತಯಾರಿಸಿದ ಔಷಧಿನ ಈ ರೀತಿ ಕೊಟ್ಟದಲ್ಲಿ ಹಸುಗೆ ಕುಡಿಸ್ಬೇಕಾಗುತ್ತೆ. ಮತ್ತು ಇದನ್ನು 3 ದಿವಸಕ್ಕೆ ಬೆಳಗ್ಗೆ ಮತ್ತು ಸಾಯಂಕಾಲಕ್ಕೆ 1 ಸತಿ ಕೊಡಬೇಕಾಗುತ್ತೆ. ನೋಡಿ ಸುಹಾಸ ಅವರೇ, ನೀವು ನಮ್ಮ ಹಸುಗೆ ಕೆಮ್ಮು ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಮನೆಯಲ್ಲೇ ಸಿಗುವಂಥ ನಾಟಿ ಪದಾರ್ಥಗಳು ಹಾಕಿ ಯಾವ ರೀತಿ ಔಷಧಿ ಮಾಡ್ಕೋಬೇಕು, ಯಾವ ರೀತಿ ಉಪಯೋಗ ಪಡ್ಕೋಬೇಕು ಅನ್ನೋದೆಲ್ಲ ತಿಳಿಸ್ಕೊಟ್ಟಿದ್ದೀರಾ. ತುಂಬ ಧನ್ಯವಾದಗಳು. ನಮಸ್ಕಾರ. ಈಗ ಕೆಮ್ಮು ಬರೋದಕ್ಕೆ ಸುಮಾರು ಕಾರಣಗಳಿರ್ತವೆ ಪ್ರಾಣಿಗಳಿಗೆ, ಬೇರೆ ರೀತಿಯಿಂದನೂ ಕೂಡ ಕೆಮ್ಮು ಅವಕ್ಕೆ ಬರೋ ಚಾನ್ಸಸ್ ಇರ್ತವೆ. ಪ್ರಮುಖವಾಗಿ ಏನಂತಂದರೆ ಅವಕ್ಕೆ ಒಂದೇ ಕೊಟ್ಟಿಗೆಲಿ ಬೇರೆ ಬೇರೆ ದನಗಳನ್ನ ಕಟ್ಟೋದಿಂದ ಇರ್ಬೋದು, ಮತ್ತು ಜಿಡ್ಡು ಪದಾರ್ಥಗಳನ್ನ ಕೊಡೋದಿಂದ ಇರ್ಬೋದು, ಅಥವಾ ಪರಾವಲಂಬಿ ಜೀವಿಗಳು ಅಂತಂದರೆ ಈಗ ನೊಣ, ಉಣ್ಣೆ ಈ ಥರ ಜೀವಿಗಳಿಂದ ಅವಕ್ಕೆ ರೋಗ ಹರಡೋ ಚಾನ್ಸಸ್ ಇರುತ್ತೆ. ಮತ್ತು ಅದಲ್ಲದೆ ಈಗ ಏನೊಂದು ಗಾಳಿ ಬೆಳಕು ಸರಿಯಾಗಿ ಅವಕ್ಕೆ ಬರ್ದೇರ ಕೊಟ್ಟಿಗೆಲಿ ಕಟ್ಟೋದಿಂದ ಇರ್ಬೋದು, ಮತ್ತು ತಂಪಾದ ಅತೀ ತಂಪಾದ ವಾತಾವರಣ ಇರೋದ್ರಿಂದ ಕೂಡ ಅವಕ್ಕೆ ಕೆಮ್ಮು ಬರೋ ಚಾನ್ಸಸ್ ಕೂಡ ಅಧಿಕವಾಗಿರ್ತವೆ. ನಾನು ನಿಮಗೆ ಆವಾಗಲೇ ಹೇಳಿದೆ, ಈಗ ಬೇರೆ ಬೇರೆ ಕಾರಣಗಳಿಂದ ಇದು ಹಸುಗಳಿಗೆ ಯಾವ ರೀತಿ ಕೆಮ್ಮು ಬರ್ತವೆ ಅಂತಂದ್ಬಿಟ್ಟು. ಅದೇ ರೀತಿ ಈಗ ಕೆಮ್ಮು ಬಂದರೆ ಅದನ್ನು ನಿಯಂತ್ರಣ ಮಾಡೋಕ್ಕೂ ಹಲವಾರು ಕ್ರಮಗಳಿವೆ. ಅದರಲ್ಲಿ ಮೊದಲನೇದಾಗಿ ಏನು ಅಂತಂದರೆ, ಈಗ ನೀವು ಕೊಟ್ಟಿಗೆನ ಕಟ್ಟಬೇಕಾದ್ರೆ ಈಗ ತುಂಬ ಹಸುಗಳು ಒಂದು ಇಟ್ಟರೂ ಕೂಡ ಅದಕ್ಕೆ ಗಾಳಿ ಬೆಳಕು ಮತ್ತು ವಿಶಾಲವಾದ ಒಂದು ಪ್ರದೇಶವನ್ನು ಅನುವು ಮಾಡಿಕೊಟ್ರೆ ಅವಕ್ಕೆ ಯಾವುದೇ ರೀತಿ ಕೆಮ್ಮು ಕೂಡ ಬರುವುದಿಲ್ಲ. ಮತ್ತು ಇನ್ನೊಂದೇನಂತಂದರೆ ಈಗ ಮಳೆ ಚಳಿ ಈ ಬಂದಾಗ ಅಂದರೆ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಅವನ ಒಂದು ಬೆಚ್ಚಗಿನ ವಾತಾವರಣದಲ್ಲಿ ಇರೋ ರೀತಿ ನೋಡ್ಕೋಬೇಕು. ಅದೇ ರೀತಿ ಕೊನೆಯದಾಗಿ ಏನಂತಂದರೆ ಧೂಳಿನಿಂದ ಕೂಡಿರೋಂತಹ ಆಹಾರ ಪದಾರ್ಥಗಳನ್ನು ಅದಕ್ಕೆ ಕೊಡೋಕೆ ಹೋಗ್ಬಾರ್ದು. ಇದರಿಂದ ಏನಾಗುತ್ತೆ, ಅದರಲ್ಲಿರೋ ಸೂಕ್ಷ್ಮಾಣುಜೀವಿಗಳು ಅಂದರೆ ಅದು ದೇಹಕ್ಕೆ ಸೇರಿಕೊಂಡು ಏನಾಗುತ್ತೆ, ಈ ಕೆಮ್ಮು ಬರೋ ಚಾನ್ಸಸ್ ಕೂಡ ಅಧಿಕವಾಗಿರ್ತವೆ. ಸೊ ಇದನ್ನೆಲ್ಲ ಕಂಟ್ರೋಲ್ ಮಾಡಿದ್ರೆ ಒಂದು ರಾಸುಗಳಿಗೆ
ಈ ಕೆಮ್ಮು ಬರೋದನ್ನು ನಾವು ತಪ್ಪಿಸ್ಬಹುದು.